ನಮಸ್ತೆ ವೀಕ್ಷಕರೇ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರ ನಾ ಚಾನಲ್ ಟಿ ವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಲೋಕ ಅದಾಲತ್ತಲ್ಲಿ ಓಪನ್ ಕೋರ್ಟ್ ಹಾಲಲ್ಲೇ ವಿಚಾರಣೆ ನಡೀಲಿ ನಾನು ರಾಜಿಗೆ ನಡೀ ಇಲ್ಲ ಅಂತ ಹೇಳೋ ಅಧಿಕಾರ ಪಕ್ಷಕರರಿಗೆ ಇರುತ್ತೆ ಇದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತೀನಿ ವೀಕ್ಷಕರೇ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಕೇಸು ದಾಖಲೆಯಾಗಿದೆ ಅಂತಂದರೆ ಅದನ್ನು ರಾಜಿ ಮಾಡೋ ಪ್ರಯತ್ನವನ್ನು ಅಪೋಸಿಟ್ ಪಕ್ಷಕಾರರು ಇಷ್ಟಪಟ್ಟರೆ ಹಾಗೆಯೇ ದಾವೆ ಹುಡಿದವರು ಕೂಡ ಇಷ್ಟಪಟ್ಟರೆ ಅದನ್ನು ಲೋಕ ಅದಾಲತ್ಗೆ ರೆಫರ್ ಮಾಡುವಂಥ ಒಂದು ಪ್ರೊಸೀಡಿಂಗ್ಸ್ ತಡೆಯೋದನ್ನು ನಾವು ನೋಡ್ತೀವಿ ಅಂದ್ರೇನು ಔಟ್ ಆಫ್ ಕೋರ್ಟ್ ಏನಾದರೂ ಒಂದು ಸೆಟಲ್ಮೆಂಟ್ ಇದೆಯಾ ಅಂತ ಹೇಳಿ ಈ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಯಾರೇ ಒಬ್ಬರು ದಾವೆ ಹಾಕಿದ ಮೇಲೆ ಅಪೋಸಿಟ್ ಪಾರ್ಟಿನೂ ಬಂದು ವಕಾಲತ್ ಫೈಲ್ ಮಾಡಿದ್ಮೇಲೆ ಅಥವಾ ಪಾರ್ಟಿ ಇನ್ ಪರ್ಸನ್ನೇ ಅಪಿಯರ್ ಆದ ಮೇಲೆ ನ್ಯಾಯಾಲಯ ಇದೊಂದು ಅವಕಾಶವನ್ನು ಕೊಡುತ್ತೆ ಏನಂದರೆ ಏನಾದರೂ ಸೆಟಲ್ಮೆಂಟ್ಗೆ ಚಾನ್ಸಸ್ ಇದೆಯಾ ಔಟ್ ಆಫ್ ಕೋರ್ಟ್ ಏನಾದ್ರು ಸೆಟಲ್ಮೆಂಟ್ ಮಾಡ್ಕೋತೀರಾ ರಾಜಿ ಮಾಡ್ಕೋತೀರಾ ಅಂತ ಕೇಳಿಬಿಟ್ಟು ಒಂದು ಇದು ಎಲ್ಲ ಚೆಕ್ ಬೌನ್ಸ್ ಕೇಸೇ ಇರ್ಬೋದು ಯಾವುದೋ ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ಗಳಿರ್ಬೋದು ಜೀವನಾಂಶಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಯಾವುದೊಂದು ಸಿವಿಲ್ ನೇಚರ್ ಇನ್ನ ದಾವೆಗಳು ಅಂದ್ರೆ ಪಾರ್ಟಿಷನ್ ಸಂಬಂಧಪಟ್ಟಂಗೆ ನಂಗೆ ಇಷ್ಟು ಪಾಲ್ ಬರಬೇಕು ಅಂತ ಹೇಳಿ ಹಾಕಿರೋ ದಾವೆಗಳೆಲ್ಲ ಪ್ರತಿಯೊಂದು ನೇಚರ್ ಸೊ ಹೈಕೋರ್ಟಲ್ಲೂ ಕೂಡ ಇದಕ್ಕೆ ಅವಕಾಶ ಇದೆ ಒಂದು ರಾಜಿ ಸಂಧಾನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ವೀಕ್ಷಕರೇ ಬಹಳಷ್ಟು ಜನಕ್ಕೆ ಕಕ್ಷಿದಾರರಿಗೆ ಗೊತ್ತಿಲ್ಲ ಈ ರಾಜಿ ಸಂಧಾನ ಅನ್ನೋದು ಏನಿದೆ ಈ ಲೋಕ್ ಅದಾಲತ್ಗಳ ನಡೆಯೋ ರಾಜಿ ಸಂಧಾನ ಏನಿದೆ ಅದು ಆಪ್ಷನ್ ಇವರು ಒಪ್ಕೋಬೋದು ಅಥವಾ ನಿರಾಕರಿಸ್ಬೋದು ಬಹಳಷ್ಟು ಜನ ಏನನ್ಕೊಂಬಿಟ್ಟಿದ್ದಾರೆ ಅಂತಂದರೆ ಇದು ರಾಜಿ ಮಾಡ್ಕೊಳ್ಳಿ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ ರಾಜಿ ಮಾಡ್ಕೊಳ್ಳಿ ಅಂತ ಕೋರ್ಸ್ ಕೋರ್ಟ್ ಇನ್ಸಿಸ್ಟ್ ಮಾಡ್ತಿದೆ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಅಡ್ವೊಕೇಟ್ ಹೇಳ್ತಿದ್ದಾರೆ ರಾಜಿ ಅಂತ ಅಪೋಸಿಟ್ ಅವರು ಹೇಳ್ತಿದ್ದಾರೆ ರಾಜಿ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡಿರ್ತಾರೆ ಇದು ಖಂಡಿತ ಆ ಥರ ಇರೋದಿಲ್ಲ ಯಾರು ದಾವೆ ಹೂಡಿರ್ತಾರೆ ಅಥವಾ ಯಾರ ಮೇಲೆ ದಾವೆ ಹೂಡಿರ್ತಾರೆ ಇವರು ನಿರ್ಧರಿಸಬೇಕು ಹೊರತು ನ್ಯಾಯಾಲಯ ಆಗಲಿ ಅಡ್ವೊಕೇಟ್ಗಳಾಗಲಿ ಇದನ್ನು ತೀರ್ಮಾನ ಮಾಡೋದಿಲ್ಲ ಅಲ್ಲಿ ನಾವು ಗಮನಿಸೋದೇನೆಂದರೆ ಲೋಕದಾಲತ್ತಲ್ಲಿ ಬಂದು ಹೇಳ್ತಾರೆ ಏನೋ ಒಂಥರ ದ್ವಂದ್ವಕ್ಕೆ ಇರ್ತಾರೆ ಇಲ್ಲಿ ಏನಂದ್ರೆ ಪಾರ್ಟಿ ಪಕ್ಷಕರರಿಗೆ ಬಿಟ್ಟಿರ್ತಾರೆ ನೀವಿಬ್ರು ಏನಾದರೂ ಸೆಟಲ್ಮೆಂಟ್ ಮಾಡ್ಕೋಬೋದಾ ಮಾತಾಡಿಕೊಂಡು ಬಂದು ಹೇಳಿ ಇಲ್ಲಿ ಅಂತೇಳಿ ಅಲ್ಲಿ ಒಂದು ಎರಡು ಮೂರು ಹೀರಿಂಗ್ ಅವಕಾಶಗಳನ್ನ ಕೂಡ ಕೊಟ್ಟಿರ್ತಾರೆ ಈ ರೀತಿ ಅವರು ಅವರಲ್ಲೇ ತೀರ್ಮಾನ ಮಾಡ್ಕೊಂಡು ಬಂದು ಒಪೀನಿಯನ್ ಇದು ಅಂತ ಹೇಳಿ ಹೇಳಬೇಕು ಹೊರ್ತಿ ಯಾವುದೇ ನ್ಯಾಯಾಲಯ ಇನ್ಸಿಸ್ಟ್ ಮಾಡೋಕ್ಕೆ ಬರೋದಿಲ್ಲ ಅಡ್ವೊಕೇಟ್ ಇನ್ಸಿಸ್ಟ್ ಮಾಡೋದಿಲ್ಲ ಪಕ್ಷಕಾರರು ಕೂಡ ಇನ್ಸಿಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಇಬ್ಬರು ಒಪ್ಪಿ ಇದನ್ನ ಮಾಡ್ಕೋಬೇಕು ಈ ರೀತಿ ಏನಾದರೂ ನಮಗೆ ರಾಜಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ಅದೊಂದು ಚೆಕ್ ಬೌನ್ಸ್ ಕೇಸು ಲೋಕ ಬಂದಿರುತ್ತೆ ಇಲ್ಲಿ ಏನಂದ್ರೆ ಚೆಕ್ ಡಿಫಾಲ್ಟ್ ಅಂತ ಹೇಳಿ ಎರಡು ಲಕ್ಷ ಮೆನ್ಷನ್ ಮಾಡಿ ಹಾಕಿರ್ತಾರೆ ಆದ್ರೆ ಇವರು ಕೊಡಬೇಕಿರೋದೆ ಒಂದು ಲಕ್ಷ ಅದು ತಗೊಂಡವ್ರಿಗೆ ಗೊತ್ತಿರುತ್ತೆ ಕೊಟ್ಟಿರೋರ್ಗೂ ಗೊತ್ತಿರುತ್ತೆ 1/2 ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಸೆಟಲ್ಮೆಂಟ್ ಮಾಡಿ ಮುಗಿಸ್ಕೊಳ್ಳೋಣ ಅಂತೇಳಿ ಎರಡು ಮೂರು ವರ್ಷ ಕೇಸ್ ನಡೆಯೋದ್ರಿಂದ ಏನು ಲಾಭ ಇರುತ್ತೆ ಅಡ್ವೊಕೇಟ್ ಫೀಸ್ ಇರುತ್ತೆ ಕೋರ್ಟ್ ಫೀಸ್ ಎಲ್ಲ ಇರುತ್ತೆ ಅಂತ ಹೇಳಿ ಮತ್ತೆ ವಿಳಂಬ ಆಗುತ್ತೆ ಜೊತೆಲಿ ಇನ್ನೊಂದು ಬ್ಯೂಟಿ ಇದರಲ್ಲಿ ಏನಂತಂದ್ರೆ ಇದರಲ್ಲಿ ಡಿಫಾಲ್ಟ್ ಆದವರು ಒಂದು ಒಂದ್ ವೇಳೆ ಕಂಪ್ಲೇನೆಂಟ್ ಕೇಸನ್ನ ಗೆದ್ರೆ ಅಕ್ಯೂಸ್ಡ್ ಅಂತ ಯಾರು ಹೇಳ್ತಾರೆ ಅವರು ಜೈಲಿಗೆ ಹೋಗಬೇಕು ಅವರು ದೊಡ್ಡ ವಾಪಸ್ ಕೊಡಬೇಕಾಗಿ ಬರೋದಿಲ್ಲ ಈ ರೀಸನ್ಸ್ ಇಂದ ಏನ್ ಮಾಡ್ತಾರೆ ರಾಜಿ ಮಾಡ್ಕೊಳ್ಳಿ ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ರಾಜಿ ಮಾಡ್ಕೊಳ್ಳೋರಿಗೆ ಯಾವುದೇ ನೇಚರ್ ಇನ್ ಸೂಟ್ ಇರ್ಬೋದು ರಾಜಿ ಮಾಡ್ಕೊಳ್ಳೋರಿಗೆ ಇಷ್ಟ ಇಲ್ಲ ಅಂತಂದ್ರೆ ಅವರು ಲೋಕ್ ಅದಾಲತ್ ಅಂತ ಏನ್ ಹೇಳ್ತೀವಿ ಅದು ಪ್ರತಿ ಸೆಕೆಂಡ್ ಸಾಟರ್ಡೆ ನಡೆಯುತ್ತೆ ವರ್ಷದಲ್ಲಿ ನಾಲ್ಕು ಲೋಕ್ ಅದಾಲತ್ ನಡೆಯೋದನ್ನ ನಾವು ನೋಡ್ತೀವಿ ಇಲ್ಲಿ ಓಪನ್ ಕೋರ್ಟ್ ಹಾಲ್ ಅಲ್ಲಿ ಹೇಳ್ಬೋದು ನನಗೆ ರಾಜಿ ಇಷ್ಟ ಇಲ್ಲ ವಿಚಾರಣೆ ನಡೀಲಿ ಅಂತ ಹೇಳಿ ಇದು ಪಕ್ಷಗಾರರು ತಿಳ್ಕೋಬೇಕಾಗತ್ತೆ ಇಲ್ಲಿ ಯಾರು ನಿಮ್ಮನ್ನ ಇನ್ಸಿಸ್ಟ್ ಮಾಡೋದಿಲ್ಲ ರಾಜಿ ಮಾಡ್ಕೋಬೇಕು ಮಾಡ್ಕೊಳ್ಳೇಬೇಕು ಇಲ್ಲಿ ಲೋಕ ಅದಾಲತ್ಗೆ ಬಂದಿರೋದೇ ಅದಕ್ಕೆ ಅನ್ನೋ ಥರ ಸೆಟ್ ಇರುತ್ತೆ ಖಂಡಿತ ಆ ಥರ ಎಲ್ಲ ಇದೊಂದು ತಪ್ಪು ತಿಳುವಳಿಕೆ ಜನರಲ್ಲಿ ಇರೋದು ರಾಜಿ ಮಾಡ್ಕೊಳ್ಳೋದಿಲ್ಲ ನಾನು ವಿಚಾರಣೆ ನಡೀಲಿ ಅಂತ ಹೇಳಿ ಓಪನ್ ಕೋರ್ಟ್ ಅಲ್ಲಿ ಜಡ್ಜಗೆ ಹೇಳಿದ್ರೆ ನೀವು ಕೋರ್ಟ್ ಖಂಡಿತ ಕೋರ್ಟ್ಗೆ ವಿಚಾರಣೆ ನಡೀಲಿ ಅಂತ ಹೇಳಿ ಕೇಸನ್ನು ವಾಪಸ್ ಕಳಿಸುತ್ತ ಹೊರ್ತು ಇಲ್ಲೇ ರಾಜಿ ಮಾಡ್ಕೋಬೇಕಂತ ಹೇಳಿ ಯಾರೂ ಇನ್ಸಿಸ್ಟನ್ನು ಮಾಡೋದಿಲ್ಲ ಅಂದರೆ ಅವ್ರಿಗೆ ಮೇಲೆ ಈ ಪ್ರೆಷರನ್ನು ಯಾರೂ ಹಾಕೋ ಆಗಿಲ್ಲ ವಿಚಾರಣೆ ನಡೀಲಿ ಯಾಕೆಂದ್ರೆ ಜಿನ ಇನ್ ಕೇಸ್ಗಳಿರುತ್ತೆ ರಾಜಿಗೆ ಬೇಕಾಗಿಲ್ಲ ಒಪ್ಕೊಳ್ಳೋದು ಕೇಸ್ ನಡೀಲಿ ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಖಂಡಿತ ಓಪನ್ ಕೋರ್ಟ್ ಅಲ್ಲ ಅಂದರೆ ತೆರೆದ ನ್ಯಾಯಾಲಯದಲ್ಲೇ ಹೇಳ್ಬೋದು ಜಡ್ಜಸ್ ಮುಂದೆನೇ ಹೇಳ್ಬೋದು ಇದು ವಿಚಾರಣೆ ನಡೀಲಿ ನನಗೆ ರಾಜೀಗ ನಾ ರೆಡಿ ಇಲ್ಲ ಅಂತ ಹೇಳಿ ಇದನ್ನ ಪಕ್ಷಕಾರರು ಮನ್ಸಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂದ್ರೆ ಇದು ಕಂಪಲ್ಸರಿ ಇರೋದಿಲ್ಲ ಇಲ್ಲಿ ಇಬ್ರು ಒಪ್ಕೊಂಡ್ರೇನೆ ಲೋಕ ಗೆ ರೆಫರ್ ಆಗುತ್ತೆ ಇಬ್ರು ಒಪ್ಕೊಂಡ್ರನೆ ಲೋಕದಾಲತ್ ಅಲ್ಲಿ ಒಂದು ಡಿಕ್ರಿ ಅಂತ ಆಗುತ್ತೆ ಇಲ್ಲಿ ಡಿಕ್ರಿ ಅಂತ ಆದ್ಮೇಲೆ ಇದು ಯಾವುದೇ ಅಪೀಲ್ ಇರೋದಿಲ್ಲ ಇದರಿಂದ ಪಕ್ಷಕಾರರು ಮನ್ಸಲ್ಲಿ ಇದನ್ನ ಇಟ್ಕೋಬೇಕು ಯಾಕೆ ಲೋಕ ಅದಾಲತ್ ಅಲ್ಲಿ ನೀವು ಡಿಕ್ರಿ ಒಂದ್ಸಲಿ ಒಪ್ಕೊಂಡ್ಮೇಲೆ ಅದನ್ನ ನನ್ನಿಂದ ಯಾವುದೇ ಒಂದು ಮಿಸ್ರೆಪ್ರೆಸೆಂಟೇಶನ್ ಇಂದ ಫ್ರಾಡ್ ಮಾಡಿ ತಗೊಂಡಿದ್ದಾರೆ ಅಂತ ಪ್ರೂವ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಈ ಗ್ರೌಂಡ್ಸ್ ಮೇಲೆ ಅಷ್ಟೇನೆ ಅಪೀಲ್ ಹೋಗ್ಬೋದು ಹೊರ್ತು ಇಲ್ಲಿ ಇಲ್ಲಿ ರಾಜಿ ಮಾಡ್ಕೊಂಬಿಟ್ಟು ಡಿಕ್ರಿ ಎಲ್ಲ ಮಾಡ್ಕೊಂಬಿಟ್ಟು ನಂತರ ಅಪೀಲ್ ಹೋಗಲಿಕ್ಕೆ ಬರೋದಿಲ್ಲ ಆದ್ದರಿಂದ ಸಾಧ್ಯ ಆದಷ್ಟು ಇಷ್ಟ ಇಲ್ಲ ಅಂತಂದರೆ ವಿಚಾರಣೆ ನಡೀಲಿ ಅಂತಲೇ ಹೇಳಿ ಕೇಸನ್ನು ಮುಂದುವರ್ಸೋದೇ ಒಳ್ಳೆಯದು ರಾಜಿ ಮಾಡ್ಕೊಳ್ದೇನೆ ಅಂದರೆ ಕಂಪಲ್ಸರಿ ಇಲ್ಲ ಲೋಕದಾಲತ್ತಲ್ಲಿ ವಿಚಾರಣೆ ಏನೋ ಕೇಸ್ ರಾಜಿ ಮಾಡ್ಕೊಳ್ಳೋಕೆ ಯಾವುದೇ ಅನಿವಾರ್ಯತೆ ಇರೋದಿಲ್ಲ ಕೋರ್ಟಲ್ಲೇ ಕೇಸು ತೀರ್ಮಾನ ಆಗಲಿ ಅಂತ ಓಪನ್ ಕೋರ್ಟ್ ಹಾಲಲ್ಲೇ ಪಕ್ಷಕಾರರು ಹೇಳ್ಬೋದು